ಸಂತೋಷ ಸೂತ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ಕಳೆದ ಹಲವಾರು ಸಂಚಿಕೆಗಳಿಂದ ಪ್ರೇತ ಬಾಧೆಯ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದೀವಿ. ಪ್ರೇತ ಬಾಧೆ ಅಂದ್ರೆ ಏನು, ಅದು ಕಾಡು ರೀತಿ ಹೇಗೆ, ಅದರ ಉಚ್ಚಾಟನೆ ಹೇಗೆ, ಹೀಗೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದೀವಿ. ಇಂತಹ ಅನುಮಾನಗಳಿದ್ದಲ್ಲಿ ನೀವು ಕೂಡ ಕರೆ ಮಾಡಿ ಗುರುಜಿಯಿಂದ ನೇರವಾಗಿ ಉತ್ತರ ಪಡೆಯಬಹುದು. ಈಗ ರಾಜೇಶ್ವರಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಜೇಶ್ವರಿ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ ಕೇಳಿ. ನಮಸ್ತೆ ಮೇಡಂ. ನಮಸ್ತೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ ಅಮ್ಮ. ಗುರುಜಿ, ನನಗೆ ಈ ಆರೋಗ್ಯದಲ್ಲೇ ತೊಂದರೆ ಇದೆ ಗುರುಜಿ. ಇತ್ತೀಚೆಗೆ ತುಂಬಾ ನಾಲ್ಗೆಲ್ಲ ಈಚೆಗೆ ಬಂದಂಗ ಆಗೋದು, ಕೈಯೆಲ್ಲ ಫುಲ್ ಶೇಕ್ ಆಗೋದು, ಆತರ ಎಲ್ಲ ಆಗ್ತಿತ್ತು ಗುರುಜಿ. ಸುಮಾರು ವರ್ಷಗಳಿಂದ, ಒಂದು 10 ವರ್ಷಗಳಿಂದನೇ ಈ ಪ್ರಾಬ್ಲಮ್ ಇದೆ. ನಾನು ಸಿಟಿ ಸ್ಕ್ಯಾನು, ಬ್ರೈನ್ ಸಿಟಿ ಸ್ಕ್ಯಾನು, ಇಜಿ ಟೆಸ್ಟ್ ಎಲ್ಲ ಮಾಡ್ಸಿದೀನಿ ಗುರುಜಿ. ಎಲ್ಲದರಲ್ಲೂ ನಾರ್ಮಲ್ ಟೆಸ್ಟ್, ಎಲ್ಲಾ ಟೆಸ್ಟ್ ಅಲ್ಲೂ ನಾರ್ಮಲ್ ಇದೆ. ನನ್ಗೆ ಪ್ರೆಸೆಂಟ್ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅದು ಈಗ ನಾರ್ಮಲ್ ಆಗ್ತಿದೆ. ಟ್ಯಾಬ್ಲೆಟ್ ಮೆಡಿಕೇಶನ್ ಅಲ್ಲಿ ಇದ್ದೀನಿ. ಈಗ ಬಂದು ಕರಡಿ ಮುಂದೆ ಎಲ್ಲ ನಿಂತ್ಕೊಂಡಾಗ ತುಂಬಾ ವಿಕಾರವಾದ ಮುಖಗಳೆಲ್ಲ ಮಾಡ್ತಿರ್ತೀನಿ. ತುಂಬಾ ಬೇಗ ಎಲ್ಲಾರ ಮೇಲೂ ಕಿರ್ಚಾಡೋದು, ಕೂಗಾಡೋದು ಮಾಡ್ತಿರ್ತೀನಿ. ಒಂದ್ ಕಡೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಗುರು. ಅವಾಗ ಮಾಡೋದು ನಿಮ್ಗೆ ಗೊತ್ತಿರುತ್ತೆ, ಕಂಟ್ರೋಲ್ ಇರಲ್ವಾ, ಕಟ್ ಆಯ್ತು ಅಂತ ಕಾಣುತ್ತೆ. ಇದು ನೋಡಿ, ಯಾವ ಒಂದು ಅರ್ಥದಲ್ಲಿ ಹುಷಾರಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಇನ್ನೊಂದು, ಕನ್ನಡಿ ಮುಂದೆ ನಿಂತಾಗ ತನ್ನ ಮುಖವನ್ನು ತಾನು ನೋಡಿನೇ ಅವ್ರಿಗೆ ಸಿಟ್ಟು ಬರುತ್ತೆ, ಏನೇನೋ ಮಾಡ್ತಾರೆ ಅಂತ. ಬಹುಶಃ ಬಹುಪಾಲು ಇದು ಪ್ರೇತಬಾಧೆ ಅಲ್ಲ. ಇವರು ಇವರಿಗೆ ಮಾನಸಿಕವಾಗಿ ತಾನು ಅಸ್ವಸ್ಥಳು ಅಂತೇಳಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಅಥವಾ ಡಿಪ್ರೆಷನ್ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ನನ್ನ ಮಾಮೂಲಿ ಟೆನ್ಷನ್ ನನಗೇನಿದೆಯೋ ಅದಿದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ತನಗೇ ಗೊತ್ತಿಲ್ಲದ ಹಾಗೆ ತನ್ನಲ್ಲಿ ಎರಡು ರೂಪಗಳು ಕಾಣುವಂಥದ್ದು, ಅದಕ್ಕೆ ಇಬ್ಬಂದಿತನ ಅಂತ ಕರೀತಾರೆ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ. ಕೆಲವೊಂದು ಸಂದರ್ಭದಲ್ಲಿ ತಾನೇ ಏನೋ ಆಗಿದ್ದೀನಿ ಅಂತ ಭಾವಿಸ್ಕೊಳ್ಳೋದು, ಇದು ಮನೋರೋಗಿಗಳಾಗಿ ಗೊತ್ತಿಲ್ಲದ ಹಾಗೆ ಅದು ಹೋಗ್ತಾನೇ ಹೋಗುತ್ತೆ. ಕೆಲವು ಸರ್ತಿ ದುಃಖ, ನಾನು ಹೀಗೆ ಮಾಡ್ತಾ ಇದ್ದೀನಲ್ಲ ಅಂತ ತಾನೇ ಹತ್ಕೊಳ್ಳೋದು. ಹತ್ಕೊಂಡೆಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರೇ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗೋದು, ಆಮೇಲೆ ಎಲ್ಲೋ ಒಂದು ಹೊತ್ತಿಗೆ ಸಮಾಧಾನ ಆಗೋದು, ಈ ಥರ ಆಗೋಗಿರುತ್ತೆ. ಅದಕ್ಕೆ ಒಂದು ವಿಶ್ರಾಂತಿಯೂ ಬೇಕು, ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಮಾತ್ರೆಗಳು ಬರುತ್ತವೆ, ಅವುಗಳನ್ನು ಸರಿಯಾದಂಥ ಚಿಕಿತ್ಸೆ ಮಾಡಿಕೊಂಡ್ರೆ ಬಹುಪಾಲು ಸರಿಯಾಗ್ತಾರೆ. ಆದರೂ ಜೊತೆಯಲ್ಲಿ ಈ ಕೇವಲ ಮಾನಸಿಕ ಚಿಕಿತ್ಸೆ ಅಂತಂದರೆ ಏನು ಅಂದರೆ ಒಂದು ಮೆಡಿಸಿನ್ ಅಷ್ಟೇ ಅಲ್ಲ, ಇನ್ನೊಂದು ರೀತಿ ಮನಸ್ಸಿನಲ್ಲೂ ಸಮೇತ ಅವರಿಗೆ ಆ ಕಾನ್ಫಿಡೆನ್ಸ್ ಬರಬೇಕು, ದೇವರ ಮೇಲೆ ಭಕ್ತಿ ಇದೆ ಇತ್ಯಾದಿಗಳು ಇದೆ ಅಂತ ಅನ್ನುವಾಗ, ಆ ಧರ್ಮದಲ್ಲಿ ಬದುಕಿದ್ದಾರೆ ಅನ್ನುವಾಗ ಈ ಇದನ್ನು ಮಾಡಬೇಕೇನು, ಹೋಮ್ಗಳನ್ನು ಮಾಡಿ ಉಚ್ಚಾಟನೆ ಮಾಡಿದಾಗ ಸಂಪೂರ್ಣವಾಗಿ ಮನಸ್ಸು ನಿರ್ಮಲವಾಗುತ್ತೆ. ಓಕೆ, ಈಗ ಶಂಭುಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ಶಂಭುಲಿಂಗಪ್ಪ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ ಕೇಳಿ. ಹಲೋ, ನನ್ನ ಧ್ವನಿ ಕೇಳ್ತಿದ್ಯಾ ಶಂಭು ಅವರೇ? ಗುರುಜಿ ಜೊತೆ ಮಾತಾಡಿ. ಮಾತಾಡಿ ಮಾತಾಡಿ. ಹಲೋ, ಹಾ ಹೇಳಿ. ಗುರುಗಳೇ ನಮಸ್ಕಾರ, ಶಂಭುಲಿಂಗಪ್ಪ ಅಂತ. ಹೇಳಿ ಹೇಳಿ. ಹಿಂದೆ ಒಂದು 25 ವರ್ಷದಿಂದ ನಮ್ಮ ತಾಯಿಯವರು ಪ್ರೇತಬಾಧೆಯಿಂದನೇ ತೀರ್ಕೊಂಡ್ಬಿಟ್ರು. ಇವಾಗ ಕೂಡ ನಮಗೆ ಅವಾಗ ಒಂಥರ ಬೆಚ್ಚ ಬಿಡೋದು, ಭಯ ಆಗ್ತಾ ಇದೆ, ಎದೆ ಮೇಲೆ ಕೂತ್ಕೊಂಡು ಈ ತರ ಆಗ್ತದೆ, ಬಾಯಿ ಇರೋದಿಲ್ಲ. ಒಂದು ಟೈಮು ಕೂತ್ಕೊಂಡು ಏನಾಗುತ್ತೆ, ಒಂದು ಭಯ ಅಂದ್ರೆ ಎದೆ ಮೇಲೆ ಕೂತ್ಕೊಂಡ್ಬಿಟ್ಟು ಕುಟ್ಕೊಂಡಾಗೋದು, ಈ ಗಾಬರಿ ತರ ತೀರ್ಕೊಳ್ಳೋದು, ಈ ತರ ಆಗ್ತದೆ. ಆಮೇಲೆ ಕೆಲವ್ರನ್ನ ಮನಸ್ಸಲ್ಲಿ ದೇವರಲ್ಲಿ ಬೇಡ್ಕೊಂಡ್ರು ಕೂಡ ಶಿವನ್ನ ಅಥವಾ ನರಸಿಂಹಸ್ವಾಮಿ ಬೇಡ್ಕೊಂಡ್ರೆ ಆಟೋಮೆಟಿಕ್ ಇದಾಗ್ಬಿಡ, ಎಷ್ಟು ನೋಡ್ತೀನಿ ಬೆಚ್ಚ ಬಿದ್ದ ಯಾರು ಇರೋದಿಲ್ಲ. ಎಷ್ಟು ವಯಸ್ಸು ನಿಮ್ಗೆ? ಈಗ 42 ವರ್ಷ. ಮಕ್ಕಳು ಇಬ್ರು ಇದಾರೆ. ಏನ್ ಕೆಲಸ ಮಾಡ್ತೀರಿ? ನಾನು ಇವಾಗ ಅಡ್ವೊಕೇಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವೈದ್ಯರನ್ನ ಕಂಡಿದ್ದೀರಾ, ಭೇಟಿಯಾಗಿ ಏನಾದ್ರು ಹೇಳಿದಿರ ಇದನ್ನ? ಇಲ್ಲ ಇಲ್ಲ ಇಲ್ಲ, ವೈದ್ಯರಿಲ್ಲ. ಇವಾಗ ನಾನು ನರಸಿಂಹಸ್ವಾಮಿನ ಧ್ಯಾನ ಮಾಡ್ತಾ ಇದ್ದೀನಿ ಒಂದು 3 ವರ್ಷದಿಂದ, ಇವಾಗ ಭಯ ಇಲ್ಲ. ಹಾ ಸರಿ ಸರಿ. ಹಾಗಿದ್ರೆ ನರಸಿಂಹ ಮಂತ್ರವನ್ನು ನೀವು ಪ್ರತಿನಿತ್ಯ ಒಂದು 108 ಸರ್ತಿ ಜಪ ಮಾಡ್ತಾ ಹೋಗಿ. ಹೇಗೋ ಈ ಥರದಿಂದ ಬಿಡುಗಡೆ ಆಗ್ತಾ ಇರೋದ್ರಿಂದ ನರಸಿಂಹ ಮಂತ್ರಕ್ಕೂ ಸಹ ಆ ಶಕ್ತಿ ಇದೆ. ನರಸಿಂಹ ಮಂತ್ರ ಒಂದಿದ್ದರೆ ಸಾಕು ಅಂತೇಳಿ ಒಂದು ಹಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂದರೆ ಅಂತಹ ಉಗ್ರ ರೂಪತನವನ್ನು ತೋರಿಸಿರ್ತಕ್ಕಂಥ ನಾರಾಯಣನ ಒಂದು ರೂಪವೇ ನರಸಿಂಹ ರೂಪ. ಈ ರೀತಿಯಾಗಿ ರಾಜಸಿಕ ಮತ್ತು ತಾಮಸಿಕ ಬಾಧೆಗಳನ್ನು ನಿವಾರಣೆ ಮಾಡುವಲ್ಲಿ ನರಸಿಂಹ ಮಂತ್ರ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಅದರಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋದರೆ ಅವರಿಗೆ ಬಿಡುಗಡೆ ಆಗುತ್ತೆ. ಈಗಾಗಲೇ ಆಗಿದೆಯಂತೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಸೂಕ್ತ. ಗುರುಜಿ ಸಾಕಷ್ಟು ಕಾಲರ್ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ತೆ. ವೀಕ್ಷಕರೇ, ಇದೇ ರೀತಿ ಇನ್ನೂ ಹಲವಾರು ಸಂಚಿಕೆಗಳಲ್ಲಿ ಪ್ರೇತ ಬಾಧೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮ್ಮವರೆಗೆ ತಲುಪಿಸ್ತೀವಿ. ಅಂತಹ ಅನುಮಾನಗಳಿದ್ದಲ್ಲಿ ಪ್ರತಿ ಭಾನುವಾರ ಪ್ರಸಾರವಾಗುವಂತಹ ಸಂತೋಷ ಸೂತ್ರದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಗುರುಜಿಯಿಂದ ನೇರವಾಗಿ ಉತ್ತರ ಪಡ್ಕೋಬಹುದು. ಇದು ಇವತ್ತಿನ ಸಂತೋಷ ಸೂತ್ರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.